ಗೃಹಲಕ್ಷ್ಮಿಯರಿಗೆ ಈದ್ ಮಿಲಾದ್ ಹಬ್ಬಕ್ಕೆ ಎರಡು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಹೌದು ಇದೀಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಪ್ರತಿಯೊಬ್ರು ಕಾಯ್ತಾ ಇದಾರೆ ಸರ್ಕಾರವನ್ನ ಬೈತಾ ಇದ್ದಾರೆ ಯಾಕಂದ್ರೆ ಇವತ್ತು ಬಿಡುಗಡೆ ಮಾಡ್ತೀವಿ ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಬರೀ ಸುಳ್ಳು ಆಶ್ವಾಸನೆ ಕೊಡೋದೇ ಆಯ್ತು ಯಾಕಂದ್ರೆ ಪ್ರತಿ ದಿನ ನೀವು ನೋಡ್ತಾ ಇರ್ಬೋದು ಎಲ್ಲಾ ವಿಡಿಯೋಗಳನ್ನ ನೀವು ನೋಡ್ತಾ ಇದ್ರ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಜನ ಬಹಳಷ್ಟು ಬೇಸತ್ತೋಗಿದ್ದಾರೆ ನಾವು ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ನೀವು ಏನ್ ಮಾತನ್ನ ಕೊಟ್ಟಿದ್ರ ಅದನ್ನ ಉಳಿಸ್ಕೊಳ್ಳಿ ಇವತ್ತ ನಮ್ಮ ಖಾತೆಗೆ ಹಣ ಬಿಡುಗಡೆ ಮಾಡಿ ಅಂತ ಜನರೆಲ್ಲ ಕೇಳ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಜನರಿಗೆ ಈ ಒಂದು ಎರಡು ಸಾವಿರ ಅನ್ನೋದು ಬಹಳಷ್ಟು ಮುಖ್ಯವಾಗಿದೆ ಪ್ರತಿ ತಿಂಗಳ ಎರಡು ಸಾವಿರ ಬಡವರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಸೊ ಅದಕ್ಕಾಗಿ ಈಗ ರಾಜ್ಯ ಸರ್ಕಾರ ಒಂದು ಹೊಸ ಅಪ್ಡೇಟ್ ಅನ್ನ ಕಳಿಸಿದೆ ಪ್ರತಿಯೊಬ್ರು ನೋಡ್ಲೇಬೇಕು ಇಲ್ಲಿ ಏನು ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ಕೊಟ್ಟಿತ್ತು ನಾವು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಅಹ್ ಭರವಸೆಯನ್ನು ಕೊಟ್ಟು ಎಲ್ಲ ಮುಂದುವರ್ಸ್ಕೊಂಡು ಬಂದಿತ್ತು ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗ ಮೂರು ತಿಂಗ್ಳದ್ ಬರಬೇಕು ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳದ್ದು ಸೊ ಇಲ್ಲಿ ಜನ ಕಾಯ್ತಾ ಇದಾರೆ ಕಾಯ್ತಾ ಇದಾರೆ ಹಣ ಬರ್ತಾ ಇಲ್ಲ ಸೊ ಇವತ್ತಾದ್ರೂ ನೀವು ಹನ್ನೆರಡನೇ ಕಂತಿನ ಹಣ ಅಟ್ಲೀಸ್ಟ್ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ರ ಸೊ ಬನ್ನಿ ಈ ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯವರು ವೇಟ್ ಮಾಡ್ತಾ ಇರೋದು ಈಗ ಹನ್ನೊಂದನೇ ಕಂತಿನ ಹಣ ಪಡೆದಂತವ್ರು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಿ ಸೊ ಆ ಒಂದು ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಸೊ ಇನ್ನು ಕೆಲವರಂತೂ ಹನ್ನೊಂದನೇ ಕಂತಿನ ಹಣ ಕೂಡ ಬಂದಿಲ್ಲ ಸರ್ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಆ ಹನ್ನೊಂದನೇ ಕಂತಿನ ಹಣ ಡೆಫಿನೆಟ್ ಆಗಿ ಬಂದಿಲ್ಲ ಅಂದ್ರೆ ಬಂದೇ ಬರುತ್ತೆ ಸೊ ಯಾಕೆ ಬಂದಿಲ್ಲ ಅನ್ನೋದನ್ನ ನಿನ್ನೆ ವಿಡಿಯೋದಲ್ಲಿ ತಿಳಿಸಿನಿ ಆ ವಿಡಿಯೋನ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಇವತ್ತ ಏನಿದೆ ಈದ್ ಮಿಲಾದ್ ಸೋಮವಾರ ಅಂದ್ರೆ ನಿಮಗೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಜಮಾ ಆಗ್ತಾ ಇದೆ ಬನ್ನಿ ಇದರ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಯಾರ್ಯಾರು ಇವತ್ತೆಲ್ಲ ಹಣ ಬರುತ್ತೆ ಅಂತ ಕಾಯ್ತಾ ಇದ್ರ ಅವ್ರಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ನಿಮ್ಮ ಖಾತೆಗಳಿಗೆ ಅಂದ್ರೆ ಯಾವಾಗ ಈ ಒಂದು ಎಷ್ಟು ಗಂಟೆಗೆ ಈ ಒಂದು ಹಣ ಜಮಾ ಆಗ್ಬಹುದು ಯಾವ ಜಿಲ್ಲೆಗಳಿಗೆ ಜಮಾ ಆಗ್ಬಹುದು ಮೊದಲು ಯಾರಿಗೆಲ್ಲ ಹಣ ಬರುತ್ತೆ ಈ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಇನ್ನು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಕೆಳಗಡೆ ಇರುತ್ತೆ ಅಲ್ಲಿ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ನೀವು ಸೆಲೆಕ್ಟ್ ಬನ್ನಿ ಲೇಟೆಸ್ಟ್ ನ್ಯೂಸ್ ಅನ್ನ ನೋಡೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಇವತ್ತ ಜಮಾ ಆಗ್ತಾ ಇದೆ ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಗಣೇಶನ ಹಬ್ಬಕ್ಕೆ ಒಂದು ನಾಲ್ಕು ಸಾವಿರ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿದ್ರು ಜನ ಎಲ್ಲ ಬಹಳಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇದ್ರು ಗಣೇಶ ಹಬ್ಬಕ್ಕೆ ನಾಲ್ಕು ಸಾವಿರ ಬರುತ್ತಂತ ಕೊನೆಗೂ ಹಬ್ಬ ಮುಗಿದೋಯ್ತು ಇವತ್ತ ಈದ್ ಮಿಲಾದ್ ಬಂದಿದೆ ಈದ್ ಮಿಲಾದಕ್ಕೆ ಎರಡು ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತೀವಿ ಅಂತ ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ತಿಳಿದು ಬಂದಿರುವಂತದ್ದು ಅಂತು ಯಾಕಂದ್ರೆ ಪ್ರತಿಯೊಬ್ರು ಈಗ ವೇಟ್ ಮಾಡ್ತಾ ಇದ್ದಾರೆ ಏನಿದು ಹನ್ನೊಂದನೇ ಕಂತಿನ ಹಣ ಬಂತು ಮತ್ತೆ ಒಂದು ತಿಂಗಳ ಗ್ಯಾಪ್ ಆಗ್ಬಿಡ್ತಲ್ಲ ಅಂತ ಜನ ರಾಜ್ಯ ಸರ್ಕಾರಕ್ಕೆ ಬಹಳಷ್ಟು ಅಹ್ ಬೈತಾ ಇದಾರೆ ಯಾಕಪ್ಪ ಅಂತಂದ್ರೆ ನೀವು ಕೇವಲ ಒಂದು ಘೋಷಣೆಯನ್ನ ಮಾಡಿದ್ರಿ ಆದ್ರೆ ಅದ್ರ ತಕ್ಕಂಗೆ ಹಣ ಬರ್ತಾ ಇಲ್ಲ ಅಂತ ಒಂದು ಜನರು ಬೈತಾ ಇದ್ದಾರೆ ಈಗಲೇ ರಾಜ್ಯ ಸರ್ಕಾರ ಎತ್ತೆತ್ಕೊಂಡು ಈ ಒಂದು ಹಣವನ್ನ ಕೂಡಲೇ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಬೇಕಂತೇಳಿ ಕೆಲವೊಂದು ಸಭೆಗಳನ್ನ ನಡೆಸಿ ತೀರ್ಮಾನವನ್ನ ತೆಗೆದುಕೊಂಡಿದೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇವತ್ತ ನಿಮಗೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಸ್ವಲ್ಪ ಬಂಡವಾಳದ ಕೊರತೆ ಇದೆ ಸೊ ಅದಕ್ಕಾಗಿ ಕೇವಲ ಒಂದು ಕಂತಿನ ಹಣ ಬಿಡುಗಡೆ ಮಾಡ್ಬೇಕಂತ ಹೇಳಿ ಸಿದ್ದರಾಮಯ್ಯನವರೇ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ತಯಾರಿಯನ್ನ ನಡೆಸಿದಾರೆ ಅಂದ್ರೆ ಮೇ ಬಿ ಇವತ್ತ ನಿಮ್ಗೆ ಈದ್ ಮುಲಾದ್ ಹಬ್ಬಕ್ಕೆ ಒಂದು ಗಿಫ್ಟ್ ಅನ್ನ ಹೇಳಿ ಪ್ಲಾನ್ ಆಗಿರುವಂತದ್ದು ಸೊ ಇವತ್ತ ಹನ್ನೆರಡನೇ ಕಂತಿನ ಹಣ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಹದಿಮೂರನೇ ಕಂತಿನ ಹಣ ಹೇಗಪ್ಪ ಅಂತಂದ್ರೆ ಅದು ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾರಂತೆ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ರಾಜ್ಯ ಸರ್ಕಾರ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ ಕೇವಲ ನಾವು ಹಣವನ್ನ ಜಮಾ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಮಾತ್ರ ಕೊಡ್ತಿರುವಂತದ್ದು ಈಗ ಎಲ್ಲರಿಗೂ ಗೊತ್ತಿರುವಂತದ್ದು ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ ಅಂತ ಸೊ ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ ಕಾಯ್ಬೇಕಾಗುತ್ತೆ ನಿಮ್ಮ ಖಾತೆಗೆ ಆಗಿ ಹಣ ಬಂದೇ ಬರುತ್ತೆ ಸೊ ಹಾಗಾದ್ರೆ ಇವತ್ತ ಯಾವ ಜಿಲ್ಲೆಗಳಿಗೆ ಯಾರಿಗೆಲ್ಲ ಎರಡು ಸಾವಿರ ರೂಪಾಯಿ ಹಣ ಬರ್ಬೋದಪ್ಪ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಸೊ ಅಂದ್ರೆ ಇಲ್ಲಿ ಯಾವುದೇ ಜಿಲ್ಲೆಗಳು ಆಗ್ಲಿ ಈ ತರ ಒಂದು ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ ಇಲ್ಲಿ ಹನ್ನೆರಡನೇ ಕತ್ತಿನ ಹಣ ಇವತ್ತ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಇಲ್ಲಿ ಪ್ರತಿಯೊಬ್ರು ಇವತ್ತಲ್ಲಿಂದ ನೀವು ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರೀ ಯಾಕಂದ್ರೆ ಇವತ್ತ ಬಿಡುಗಡೆ ಮಾಡಿದ್ರೆ ನಿಮ್ಗೆ ಮೇ ಬಿ ಮಧ್ಯಾಹ್ನದ ಮೇಲ್ಪಟ್ಟು ಬರ್ಬೋದು ಅಥವಾ ಸಂಜೆ ಬರ್ಬೋದು ಅಥವಾ ನಾಳೆ ಬರ್ಬೋದು ಯಾಕಂದ್ರೆ ಇವತ್ತ ಬ್ಯಾಂಕ್ ಆಲ್ ಡೇ ಗುಟ ಇದೆ ಸೊ ಯಾವ ರೀತಿ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಯಾವ ರೀತಿ ಹಣ ನಿಮ್ ಖಾತೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಬಟ್ ಇವತ್ತ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸೊ ಅಲ್ಲಿ ನಿಮ್ಗೆ ಇವತ್ತು ಅಥವಾ ನಾಳೆ ನಿಮಗೆ ನಿಮ್ಮ ಖಾತೆಗೆ ಈ ಒಂದು ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಸೊ ಹಾಗಾದ್ರೆ ನೀವು ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ